ನಮಸ್ಕಾರ ಸ್ನೇಹಿತರೆ, ನಾನು ಬಸವರಾಜ ಹಳ್ಳ ಅಡ್ವೊಕೇಟ್ ಪ್ರಾಕ್ಟೀಸಿಂಗ್ ಹೈಕೋರ್ಟ್ ಆಫ್ ಕರ್ನಾಟಕ ಬೆಂಗಳೂರು. ಇವತ್ತು ನಾನು ಚೆಕ್ ಮೌನ್ಸ್ ದಟ್ ಈಸ್ ಸೆಕ್ಷನ್ 138 ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ 1881 ಡಿಸೋನರ್ ಆಫ್ ಚೆಕ್ ಇದ್ರ ಕುರಿತು ಒಂದಿಷ್ಟು ಮಾಹಿತಿಯನ್ನು ನೀಡೋಣ ಅಂತ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಮ್ಮ ಪ್ರತಿನಿತ್ಯ ವ್ಯವಹಾರದಲ್ಲಿ ಚೆಕ್ಕನ್ನು ಸೆಕ್ಯೂರಿಟಿ ಪರ್ಪಸ್ಗಾಗಿ ನಾವು ಕೊಟ್ಟಿರುತ್ತೆ ಮತ್ತು ತೆಗೆದುಕೊಂಡಿರ್ತೇವೆ ಸ್ನೇಹಿತರೆ. ಈ ಚೆಕ್ಕನ್ನು ನಾವು ಬ್ಯಾಂಕ್ಗೆ ಪ್ರೆಸೆಂಟ್ ಮಾಡ್ತೀವಿ. ಪ್ರೆಸೆಂಟ್ ಮಾಡಿದ ನಂತರ ಅವರೇನಂತಾರೆ, ಬ್ಯಾಂಕ್ನವರು ಚೆಕ್ ಬೌನ್ಸ್ ಆಯಿತು ಅಂತ ಹೇಳ್ತಾರೆ. ಸೊ ಚೆಕ್ ಬೌನ್ಸ್ ಮೇನ್ ರೀಸನ್ ಇನ್ಸಫಿಷಿಯಂಟ್ ಫಂಡ್. ಇದಲ್ಲೇನೂ ಕೂಡ ಬೇರೆ ಕಾರಣಗಳನ್ನು ಕೂಡ ಚೆಕ್ ಬೌನ್ಸ್ ಆಗೋ ಸಾಧ್ಯತೆ ಇರುತ್ತೆ. ಒಂದು ಇನ್ಕರೆಕ್ಟ್ ಡೇಟ್, ಮಿಸ್ಮ್ಯಾಚ್ ಇನ್ ಅಮೌಂಟ್ ಆ್ಯಂಡ್ ಫಿಗರ್, ಮಿಸ್ಮ್ಯಾಚ್ ಇನ್ ಸಿಗ್ನೇಚರ್, ಓವರ್ ರೈಟ್, ಡ್ಯಾಮೇಜ್ ಚೆಕ್, ಈ ಎಲ್ಲ ಕಾರಣ ಕೂಡ ಚೆಕ್ ಬೌನ್ಸ್ ಆಗುವ ಸಾಧ್ಯತೆ ಇರುತ್ತೆ. ಒಂದು ಚೆಕ್ ಬೌನ್ಸ್ ಆದಮೇಲೆ ಅದಕ್ಕೆ 90 ಡೇಸ್ ವ್ಯಾಲಿಡಿಟಿ ಇರುತ್ತೆ. ಅಂದರೆ ಈ ಚೆಕ್ಕನ್ನು ನಾವು ಬ್ಯಾಂಕಿಗೆ ಎಷ್ಟು ಸಾರಿ ಹಾಕಿ ಪ್ರೆಸೆಂಟ್ ಮಾಡಿ ನಾವು ದುಡ್ಡನ್ನು ಎನ್ಕ್ಯಾಶ್ ಮಾಡ್ಕೋಬೋದು. ಅದು ಒಂದು ಸಾರಿ ಬೌನ್ಸ್ ಆದರೆ 90 ದಿನ ಅದರೊಳಗಡೆ ಎಷ್ಟು ಸಾರಿ ಆದರೂ ಬ್ಯಾಂಕಿಗೆ ನಾವು ಹಾಕಿ ದುಡ್ಡನ್ನು ಎನ್ಕ್ಯಾಶ್ ಮಾಡ್ಕೋಬೋದು. ಒಂದು ವೇಳೆ ನಮಗೆ ದುಡ್ಡನ್ನು ಎನ್ಕ್ಯಾಶ್ ಮಾಡ್ಕೋ ಆಗದೇ ಇದ್ದರೆ 90 ಡೇಸ್ ಒಳಗಡೆ ನಾವು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋ ಪ್ರಶ್ನೆ ನಮ್ಗೆ ಉದ್ಭವಿಸುತ್ತೆ. ಈಗ ಚೆಕ್ ಬೌನ್ಸ್ ಆದ ಕೂಡಲೇ ಬ್ಯಾಂಕ್ನವರು ಒಂದು ಚೆಕ್ ರಿಟರ್ನ್ ಮೆಮೊ ಕೊಡ್ತಾರೆ, ಯಾವ ಕಾರಣಕ್ಕಾಗಿ ಬೌನ್ಸ್ ಆಗಿದೆ. ಸೊ ಈ ಬೌನ್ಸ್ ಆದ ಡೇಟ್ನಿಂದ 30 ದಿನದ ಒಳಗಡೆ ನಾವು ಲಾಯರ್ ಮುಖಾಂತರ ಒಂದು ನೋಟಿಸನ್ನು ಕಳಿಸ್ಬೇಕು. ನೋಟಿಸ್ ಕಳಿಸಿ ಅವರಿಗೆ 15 ದಿನ ಕಾಲಾವಕಾಶ ಕೊಡಬೇಕು, ನಮ್ಮ ದುಡ್ಡನ್ನು ವಾಪಸ್ ಕೊಡಿ ಅಂತ ಆ ನೋಟಿಸ್ನಲ್ಲಿ ನಾವು ಹೇಳಿರ್ತೀವಿ. ಆ ನೋಟಿಸನ್ನು ಕಳಿಸುವಂಥ ಸಂದರ್ಭದಲ್ಲಿ ನಾವು ಕರೆಕ್ಟ್ ಅಡ್ರೆಸ್ನ ತಿಳ್ಕೊಂಡು ನೋಟಿಸ್ ಕಳಿಸ್ಬೇಕು. ಇದು ಭಾಳ ಮಹತ್ವ ಇರುತ್ತೆ. ಆ ನೋಟಿಸ್ನಲ್ಲಿ ನೀವು ಇಂಥ ಒಂದು ಕಾರಣಕ್ಕೋಸ್ಕರ ನಮಗೆ ಚೆಕ್ಕನ್ನು ಕೊಟ್ಟಿದ್ರಿ, ನಾವು ಅದನ್ನು ಬ್ಯಾಂಕಿಂಗ್ ಪ್ರೆಸೆಂಟ್ ಮಾಡಿದ್ವಿ, ಅದು ಬೌನ್ಸ್ ಆಯಿತು. ಸೊ ಈ ನೋಟಿಸ್ ಮುಟ್ಟಿದ ನಂತರ 15 ದಿನ ಒಳಗಡೆ ನಮಗೆ ಹಣ ಸಂದಾಯ ಮಾಡಬೇಕು. ಹಣ ಸಂದಾಯ ನೀವು ಮಾಡದೇ ಇದ್ದರೆ ನಾವು ಕೋರ್ಟ್ನಲ್ಲಿ ಕೇಸ್ ಹಾಕ್ತೀವಿ ಅಂತ ಆ ನೋಟಿಸ್ನಲ್ಲಿ ಹೇಳಬೇಕು ಸ್ನೇಹಿತರೆ. ಇದಾದ ನಂತರ ಅವರು ದುಡ್ಡೇ ಕೊಡಲಿಲ್ಲ ಅಂದರೆ 15 ದಿನವೂ ಕಳೆದೋಯಿತು. ನಂತರ ನಾವು ಏನು ಮಾಡಬೇಕು? ನಂತರ ನಮಗೆ ಕೋರ್ಟ್ನಲ್ಲಿ ಕೇಸ್ ಹಾಕ್ಬೋದು, ಅದು ಕೇವಲ 30 ದಿನದ ಒಳಗಡೆ. ಅಂದರೆ ಇವತ್ತು ನೋಟಿಸ್ ಕಳಿಸಿದ ಇವತ್ತು ಕಳಿಸೇವಂದ್ರೆ ಈ ಡೇಟಿನ ಹಿಡಿದು 15 ದಿನದ ಅದರ ನೆಕ್ಸ್ಟ್ ನಂತರ 15 ದಿನ ಕಳೆದ ನಂತರ ನಾವು 30 ದಿನದೊಳಗೆ ಕೋರ್ಟ್ನಾಗ ಕೇಸ್ ಹಾಕ್ಬೋದು. ಇಲ್ಲಿ ಡೇಟ್ಸ್ ವೆರಿ ಇಂಪಾರ್ಟೆಂಟ್ ಇರುತ್ತೆ ಸ್ನೇಹಿತರೆ, ಚೆಕ್ ಮೌನ್ಸ್ ಕೇಸಲ್ಲಿ ಅದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಕೋರ್ಟ್ನಲ್ಲಿ ಕೇಸ್ ಹಾಕಬೇಕಾದ್ರೆ ನಮಗೆ ದಾಖಲಾತಿಗಳು ಏನೇನು ಬೇಕು? ಒಂದು ಒರಿಜಿನಲ್ ಚೆಕ್ ಬೇಕು, ಎರಡು ಬ್ಯಾಂಕ್ನವ್ರು ಕೊಟ್ಟಂಥ ಚೆಕ್ ರಿಟರ್ನ್ ಮೆಮೊ ಇರಬೇಕು, ಮೂರು ಲೀಗಲ್ ನೋಟಿಸು, ಮತ್ತು ನಿಮ್ಮದೊಂದು ಐ ಡಿ ಪ್ರೂಫು. ಇಷ್ಟು ದಾಖಲಾತಿಗಳು ಇಟ್ಕೊಂಡು ನೀವು ಕೋರ್ಟ್ನಲ್ಲಿ ಕೇಸ್ ಹಾಕ್ಬೋದು. ಕೋರ್ಟ್ನಲ್ಲಿ ಒಮ್ಮೆ ಚೆಕ್ ಮೌನ್ಸ್ ಕೇಸ್ ಪ್ರೂವ್ ಆದರೆ ಅದಕ್ಕೆ ಶಿಕ್ಷೆ ಏನಿರುತ್ತೆ ಅಂದರೆ ಸ್ನೇಹಿತರೆ, ನಾಟ್ ಮೋರ್ ದ್ಯಾನ್ 2 ಇಯರ್ಸ್ ಇಂಪ್ರಿಸನ್ಮೆಂಟ್ ಇರುತ್ತೆ, ಟ್ವೈಸ್ ದಿ ಅಮೌಂಟ್ ಆಫ್ ಚೆಕ್ ಫೈನ್ ಇರುತ್ತೆ ಸ್ನೇಹಿತರೆ, ಅಥವಾ ಎರಡೂ ಕೂಡ ಹಾಕ್ಬೋದು, ಬೋತ್ ಇದು ಕೂಡ ಇರುತ್ತೆ ಸ್ನೇಹಿತರೆ. ಇದು ನನ್ನ ಮೊದಲನೇ ಹೇಳುವ ಸ್ನೇಹಿತರೆ, ನಾನು ಕಾನೂನು ಮಾಹಿತಿಗಳನ್ನು ಕೊಡಬೇಕಂತ ಮಾಡ್ತಾ ಇದ್ದೀನಿ ಸ್ನೇಹಿತರೆ, ಜನರಿಗೆ ಒಳ್ಳೆಯದಾಗಲಿ ಅಂತ ಕಾನೂನು ತಿಳ್ಕೋಬೇಕಂತ. ಸೊ ಹಾರೈಸಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಬೋಲೋ ಭಾರತ್ ಮಾತಾ ಕೀ.